नमस्कार वीक्षकरे मत्तोम्मे स्वागत केनरा बैंक तुम्बी हाडुविन ई कार्यक्रम के शीर्षिके नॉन फिल्मी क्लासिकल संप्रदाय संगीत सिनेमागळल्ली इरद हाडुगळन्नु हाडता इद्दारे ईग निम्म मुंदक्के श्वेता बर्ता इद्दारे प्लीज जॉइन युवर हैंड्स एंड वेलकम हर एल्लरिगू नमस्कार ನನ್ನ ಹೆಸರು ಡಿಎಸ್ ಶ್ವೇತಾ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ನಾನು ತ್ಯಾಗರಾಜರ ರಚನೆಯ ಮನಸ ಎಟಲೋರ್ತನೆ ಕೃತಿಯನ್ನು ಹಾಡುತ್ತಿದ್ದೇನೆ ರಾಗ ಮಲಯ ಮಾರುತ ರೂಪಕತಾಳ
ಶ್ವೇತಾ ಡಾನ್ಸ್ ಅಭ್ಯಾಸ ಮಾಡ್ತಾ ಇದೀಯಾ? ಎಸ್ ಸರ್. ನನಗೆ ಸ್ವಲ್ಪ ಅಂದಾಜು ಮಾಡಿದ ನಿನ್ನ ಹಾವಭಾವದಲ್ಲಿ ಗೊತ್ತಾಯ್ತು. ಇದು ಶ್ರುತಿಯನ್ನು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಇಟ್ಟುಕೊಂಡ್ರೆ ತೊಂದರೆ ಆಗುತ್ತಾ? ನನಗನ್ನಿಸ್ತು ನೀನು ಮೇಲಿನ ಪಂಚಮವನ್ನು ಪಾವನ್ನು ಜಸ್ಟ್ ಬ್ರಷ್ ಮಾಡಿ ಬಂದೆ, ಹೀಗಾಗಿ ನನಗನ್ನಿಸುತ್ತೆ ಇದನ್ನು ಇನ್ನು ಸ್ವಲ್ಪ ಏರಿಸಬಹುದು ಅನ್ನೋದು ಶ್ರುತಿ. ಯಾಕೆಂದರೆ ಸಾದಿಂತ ಕೆಳಗಡೆ ಕಷ್ಟಪಡ್ತಾ ಇದೆಯಾ? ಅದು ನಾ ಮೊದಲು ಹೇಳಿದ್ದನ್ನೇ ಈಗಲೂ ಹೇಳ್ತಾ ಇದ್ದೇನೆ. ಮೊದಲೇ ಯಾವುದೋ ಕ್ಯಾಂಡಿಡೇಟ್ ಕೇಳಿದೆ, ಅದೇ ಮಾತನ್ನೇ. ಚೆನ್ನಾಗಿದೆ ಬೇಸಿಕಲಿ, ನಿನ್ನ ಭಾಳ ಒಳ್ಳೆ ವಾಯ್ಸ್ ಇದೆ ನಿನಗೆ, ನೋ ಡೌಟ್. ತಾಳ ಬಾಕಿ ಸ್ವರದಲ್ಲೆಲ್ಲ ಪಕ್ಕ ಇದೆಯಾ, ಏನು ಸಂಶಯ ಇಲ್ಲ. ಸಾಕಷ್ಟು ಪರಿಶ್ರಮನೂ ಇದೆ ನಿನಗೆ ಈ ವಿಭಾಗದಲ್ಲಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮನಸಾಯಿಟು ಲೋರ್ತು ನೇ, ಮನಸಾಯಿಟು ಲೋರ್ತು ನೇ ಅಂತೂ ಸಪರೇಟ್ ಆಗಿ ಅಂತೂ ನೇ ಹಾಡಬಾರದು. ಏರ್ತು ನೇ ಹಾಡಿದ್ರೆ ಸಾಕು. ಇದು ಕೇಳಿದ ತಕ್ಷಣ ನಮ್ಮ ಪಿತೃಮೂರ್ತಿ ಜ್ಞಾಪಕ ಬಂದರು ನನಗೂ. ನಮ್ಮ ತಂದೆಯವರು, ಅವರು 20 ವರ್ಷ ಉಂಚ ವೃತ್ತಿ ಮಾಡಿ ಡೈಲಿ ನಗರ ಸಂಕೀರ್ತನೆಗೆ ಹೋಗೋದು, ಯಾರು ಏನೇನು ಕೊಡ್ತಾರೋ ಅದನ್ನು ಇಟ್ಟುಕೊಂಡು 20 ವರ್ಷ ತ್ಯಾಗರಾಜ ಆರಾಧನೋತ್ಸವ ನಡೆಸಿದರು ನೆಲ್ಲೂರಿನಲ್ಲಿ. ಆ ಪುಣ್ಯನೇ ನನಗೆ ಸಿಗಿದ್ದೆ ಇಷ್ಟು ನನಗೆ. ಅದರಲ್ಲಿ ಅವರು ಮಹಾಪುಣ್ಯವಂತರು, ಅವರು ತ್ಯಾಗರಾಜ ಭಿಕ್ಷು ಅಂತಲೇ ಅವರು ಹೆಸರನ್ನು ಇಟ್ಕೊಂಡ್ರು. ತ್ಯಾಗರಾಜ ಭಿಕ್ಷು ಸಾಂಬಮೂರ್ತಿ ಅಂತಲೇ ಇಟ್ಕೊಂಡ್ರು ಅವರು. ಅರ್ಲಿ ಮಾರ್ನಿಂಗ್ ಅವ್ರು ಹೋಗುವಾಗ ಇದು ಮೊದಲನೆಯ ಕೀರ್ತನೆ ಅವರು ಹಾಡೋದು. ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಮನಸಾಯಿಟು ಲೋರ್ತು ನೇ ಹಾಡುವಾಗ ನಮ್ಮ ಅಮ್ಮ ಬಂದು ಮೊದಲನೆಯ ಭಿಕ್ಷೆ ಕೊಡೋದು ಅವರು. ಈ ದಿನಕ್ಕೂ ಏನಾದರೂ ನಾನು ಶ್ರುತಿಪೂರ್ವಕವಾಗಿ ನಾನು ಹಾಡ್ತಾ ಇದ್ದೀನಿ ಅಂದರೆ ಆ ಮಹಾನುಭಾವರ ಆಶೀರ್ವಾದ, ಅವರು ಮಾಡಿದ ಪುಣ್ಯ. ಇಷ್ಟು ಅದ್ಭುತವಾದ ವಿಷಯಗಳು ಅರ್ಥಪೂರ್ಣವಾಗಿ ನೀವು ಹಾಡ್ತಾ ಇದೀಯಾ, ತುಂಬ ಆನಂದವಾಯಿತಮ್ಮ. ಧನ್ಯವಾದ. ಇವತ್ತಿನ ಈ ವಿಶೇಷ ಸಂಚಿಕೆ ಮತ್ತೆ ನಾನು ಬಹಳ ಖುಷಿ ಪಡುತ್ತೆ, ಯಾಕಂದ್ರೆ ಮೂಲ ಶಾಸ್ತ್ರೀಯ ಸಂಗೀತದ ಬುನಾದಿಯನ್ನು ಮತ್ತೆ ನೀವು ಮುಟ್ಟು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದು. ಆಮೇಲೆ ಇದರಲ್ಲೇನು ಅಂದರೆ ಸಿನಿಮಾ ಹಾಡುಗಳಿಗಾದರೆ ಮತ್ತಾವುದಕ್ಕಾದರೆ ಒಂದು ರೀತಿ ಬಂಧನ ಇದೆ ಅಲ್ಲಿ, ನೀವು ಅಲ್ಲಿ ಥರನೇ ಹಾಡಬೇಕು ಅನ್ನುವಂಥ ಒಂದು ಅಪ್ಪಣೆ ಇದೆ ಅಲ್ಲಿ, ಆಂತರಿಕ ಅಪ್ಪಣೆ ಇರುತ್ತೆ. ಅದು ಡಿವೇಟ್ ಆದರೆ ಅದು ಸ್ವಲ್ಪ ಹಾಗೆ ಹೇಗೆ ಅಂತೀವಿ. ಆದರೆ ಇದು ಹಾಗಲ್ಲ, ಇಲ್ಲಿ ನಿಮಗೆ ಒಂದು ಮುಕ್ತವಾದ ಅವಕಾಶ ಇದೆ. ತುಂಬ ಚೆನ್ನಾಗಿ